ಮಾತು ಹಿಂಗ ಹೇಳ್ತಾನತ್ತಮ್ಮ. ಯಾರು ಹೇಳಿದ್ರಿಪ್ಪ? ಇಡೇ ನಿಮ್ಮ ದಾನ ಧಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ. ನಿಮ್ಮ ದಾನ ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ. ನಿಮ್ಮ ಧಾನವನ್ನು ಉಂಡು ಅಂದೇ ಕುಂದಿಗಳ ಹಗಲುವ ನಾಖಾನ ರಾಮನಾಥ ಅಂತ ಹೇಳಿದ್ರು ಮಹಾತ್ಮರು. ಹೌದು ಹೌದು, ಹಿಂಗಂದ್ರೆ ಏನ್ರಿಪ್ಪ? ಹೆಂಗಾಯ್ತಪ್ಪ ಅಂತ ಕೇಳಿದ್ರೆ, ಹೆಂಗ್ರಿ ಈ ಮನುಷ್ಯ ಮಾನವಾಗಿ ಭೂಮಿ ಹೊಂದಿದಲ್ಲ, ಹೊಲ ನಂದು, ಮನಿ ನಂದು, ಹೆಂಡರು ನಂದು, ಮಕ್ಕಳು ನಂದು, ಮಹಾಲ ಪ್ರಪಂಚ ನಂದು ನಂದಂದು ನಂದು ನಂದಿತ್ತು. ಬಡದಾರಿ ಬಡದಾರಿ ನಶ್ವರ ಶರೀರ ಒಂದಿನ ನಾಶ ಹೋಗ್ತದ. ಹೌದು ಹೌದು, ಸಾವಿರ ಎಕರೆ ಹೊಲ ಇದ್ರು ಏನು ಬರಂಗಿಲ್ಲ, ನೂರು ಕೋಟಿ ರೂಪಾಯಿ ಇದ್ರು ಬರಂಗಿಲ್ಲ, ಅಂತಸ್ ಮೇಲೆ ಅಂತ ಹತ್ತು ಅಂತಸ್ ಬಿಲ್ಡಿಂಗ್ ಇದ್ರು ಮನಿ ಬರಂಗಿಲ್ಲ. ಹೌದು ಹೌದು, ಏನೂ ಬರಂಗಿಲ್ಲ ಮನುಷ್ಯ. ನೀ ಸುಮ್ಮನೆ ಬರ್ದಾಡಕತ್ತೀವಿ, ಹೆಂಡ್ರು ನನ್ನವರಂತಿ, ಮಕ್ಕಳು ನನ್ನವರಂತಿ, ಬಂಧು ಬಳಗ ನನ್ನವರಂತಿ. ಹೌದು ಹೌದು, ಇವ್ರು ಯಾರು ನಿನ್ನವರಲ್ಲ. ಅಲ್ಲ ಅಲ್ಲ, ಸುಮ್ಮನೆ ಬರ್ದಾಡಕತ್ತಿ. ಹೌದು, ಅದಕ್ಕೆ ಜ್ಞಾನ ಹೇಳ್ತಾನ ಏನ? ಓದಿ ಬೋಧಕನಾಗು, ಖಾದಿ ಯೋಧನೆಯಾಗು, ಕಲೆಗಾರಿ ವಿಜ್ಞಾನಿ, ವ್ಯಾಪಾರ ನೀನಾಗು, ಹೌದು ರಾಜ ಆಗು, ಮಂತ್ರಿ ಆಗು, ಕಂತ್ರಿ ಆಗು, ನೀ ಪೋತರಾಜ ಆಗು, ಹೌದು ಮಾನವನಾಗು, ಮಾನವನಾಗು, ಮಾನವನಾಗು ಅಂತ ಹೇಳ. ಹೌದು ಹೌದು, ಯಾರು ಹೇಳ್ಯಾರಿಪ್ಪ? ಮಾನವ ಆಗ್ಯಾನ. ಹೌದು, ಒಳಗೆ ನಂಜಾನಂಗ ನಡೆಸ ನೋಡ್ರಿ, ನಂಜಾನಂಗ. ಅದು ಹೆಂಗ್ರಿ? ಯಾಕೆ ಮಂಜಾನಂಗ ನಡೆಸ ಅಂತ ಕೇಳಿದ್ರ, ಯಾಕ್ರಿ ಹಿಂದಿನ ಇತಿಹಾಸ ಪುಟ್ಟ ತಿರುಗಾಕ ಮಂಜನಿಂದ ಮಾನವ, ಮಾನವ ಅಂತಕ್ಕಂಥ ಉತ್ಪತ್ತಿಗದ ಮಂಜನ ಗುಣ ಇವನಲ್ಲಿ ಅದವೆ. ಹೌದು ಹೌದ್ರಿಪ್ಪ, ಎಂತ ಕೆಟ್ಟ ಮಂಜನ ಗುಣ ಹೊರದೋಸಿ ಮುಕ್ತಿ ಮಂದಿರಕ್ಕೆ ಯಾರು ಬಿಟ್ಟಿದ್ರು? ಯಾರಿಪ್ಪ? ನನ್ನಪ್ಪ ಮದಿಸರನ ಅಂಬಿಗರ ಚೌಡಯ್ಯ. ಹೌದು, ಆ ಹೊಳಿ ಒಳಗೆ ನಾನು ಹಾಕ್ತಂತ ಹುಟ್ಟು ಹರಿತಾನ. ಹೌದು, ಅದಕ್ಕೆ ಅಂಬಿಗ ನಾನಿನ್ನ ನಂಬಿದೆ ಜಗದಂಬ. ಹೌದು, ಅಮ್ಮ ನಾನಿನ್ನ ನಂಬಿದೆ. ಅಂಬಿಗನ ನಂಬವ್ರು ನಂಬಿದವ್ರು ಯಾರು ಕೆಟ್ಟಿಲ್ಲ. ಅವನು ಧನಕ್ಕೆ ಮುಟ್ಟಿಸ್ತಾನಂತ ಸಭಾದ ಕೈಯ ಕೇಳೋ ಮಾತೈತಿ. ನಂಬಿಗೆ ಇರಬೇಕು ಸಂಬಂಧ ಮೇಲ ಅಂತ ಹೇಳ್ಯಾರ. ಹೌದು, ಯಾರಿಗೆ ನಂಬಿಗೆ ಇಡ್ತಿ ಅವ್ರಿಗೆ ಖಂಡಿಗೆ ಮುಟ್ಟಿದ. ಹೌದು, ಭಗವಂತನ ಮೇಲೆ ಯಾರು ನಂಬಿಕೆ, ಯಾರು ಮೋಸ ಆಗಿಲ್ಲ. ಹೌದು ಹೌದು, ಆತ್ಮೀಯ ಬಂಧುಗಳ ಭಗವಂತನ ಮೇಲೆ ಯಾರು ನಂಬಿಕೆ ಇಟ್ಟಿರಿ, ಯಾರಿಗೆ ಮೋಸ ಆಗಿಲ್ಲ. ಹೌದು, ಮಲ್ಲಿಕಾರ್ಜುನ ಮೇಲೆ ಮಲ್ಲಮ್ಮ ನಂಬಿಕೆ ಇಟ್ಟು. ಹೌದು ಖರೆ, ಆ ಮಲ್ಲಮ್ಮ ಕಲ್ಲಿಗೆ ತಲೆ ಕೊಟ್ಟು ಮನಗದಾಗ ಸಾಕ್ಷಾತ್ ಭಗವಂತ ಮಲ್ಲಿಕಾರ್ಜುನ ಬಂದ ಮಲ್ಲಮ್ಮನ ಜಾಳ ಹಾಡ್ಯಾಡಿ ಬೀಸ್ಯಾನ, ಹಾಡ್ಯಾಡಿ ಬೀಸ್ಯಾನ. ಹೌದು, ಏನ್ರಿ ಮೋಸ ಮಾಡ್ಯ ನಾನು? ಯಾರಿಲ್ರಿ? ಇಲ್ಲ, ಅದೇ ಸೊಲ್ಲಾಪುರ ಸಿದ್ದರಾಮ ನಂಬಿಗಿತ್ತ ಮಸರ ಭಾಗ ಬುತ್ತಿ ಬೇಡ ಮನಿ ಹೋಗಿ ತರದಾಗಿ ಏನು ಆಗಿದ್ದ ಮಾಯಾಗಿ ಹೋಗಿದ್ದ. ಹೌದು, ಗುಡ್ಡಗವಾರ ತಿರುಗಾಡ್ದ, ಎಲ್ಲಾ ತಿರುಗಾಡ್ದ, ಕಡಿಗೆ ಶ್ರೀಶೈಲ ಕಮರಿ ಕೊಡ್ದಾಗ ಜಿಗಿಲಕ್ಕ ಹೋದ ಸಾಕ್ಷಾತ್ ಭಗವಂತ ಒಂದು ಸಿದ್ದರಾಮನ ಕೈ ಹಿಡ್ದ. ಹೌದು ಹೌದು, ನಂಬದವ್ರಿಗೆ ಕೈ ಬಿಟ್ಟ ನೀನು? ಇಲ್ರಿಪ್ಪ. ಇಲ್ಲ, ಯಾಕೆ ಕೇಳಿ ಒಂದು ಮಾತು ಹೇಳಿದೈತಿ. ಇದೇ ಕಲಬುರ್ಗಿ ಜಿಲ್ಲೆ ಅಜ್ಜಲ್ಪುರ ತಾಲೂಕಿನ ಹೊಳೆಮಣ್ಣೂರು ಅಂತ ನೀವೆಲ್ಲರೂ ಕೇಳಿರ್ಬಹುದೇ ಮಾಡಿ. ಹೌದು ಹೌದು, ಆ ಹೊಳೆಮಣ್ಣೂರು ಒಳಗ ಒಬ್ಬ ಹೆಣ್ಮಗಳು ಏನ್ ಮಾಡ್ರಪ್ಪ ಅಂತಂದ್ರೆ ಎಲ್ಲಮ್ಮ. ಹೌದು, ಆ ಎಲ್ಲಮ್ಮ ಏನ್ ಮಾಡ್ರಪ್ಪ ಅಂತಂದ್ರೆ ನಾವು ಈ ಕಡೆದಿಂದ ಆಚೆ ಕಡೆ ಅಡ್ಡಿಗೆ ದಾಟಬೇಕಾಗಿತ್ತು. ಹೌದು ಹೌದು, ಆ ನಾವಿನಾಗ ಅಂಬಿಗರ ಚೌಡಯ್ಯ ಅಂತಕ್ಕಂತ ಅಂಬಿಗ ಕೂತಿದ್ಯವ, ನಾನಿನ ಕಡೆ ದಾಟಿಸ್ತೀನಿ ಬಾ ಅಂದವ. ಹೌದು ಹೌದು, ಯಾರು? ಅಂಬಿಗರ ಚೌಡಯ್ಯ. ಹೌದು, ದಾಟಿಸ್ತೀನಿ ಬಾ ಅಂದಾಗ ಅಂಬಿಗರಪ್ಪ ಅಂತಂದ್ರೆ ಗಂಗಾನ ಪುತ್ರರು. ಹೌದು ಹೌದು, ಸುಮ್ಮನೆ ಅಲ್ಲ, ಆ ಗಂಗಾ ಮಾತೆ ಪುತ್ರರು. ಹೌದು, ದಾಟಿಸ್ತೀನಿ ಬಾ ಅಂದ. ಬಾ ಅಂದಾಗ ಏನ್ ಮಾಡಪ್ಪ, ನಾವಿನಾಗ ಬಂದು ಕೂತ್ರು. ಬಂದ ಕೂಡ ಏನ್ ಮಾಡ್ದಪ್ಪ ಅಂತ ಕೇಳಿದ್ರೆ ಎಲ್ಲಾರು, ಯಾರು ಮಾಡಿದ್ರಿ? ಅಂದ್ರೆ ಹುಟ್ಟು ಹೊಡಿತಿದ್ದೆ, ಹೊಳೆ ಹೊಡಿತಿದ್ದ, ಆ ಹೊಳೆ ತುಂಬ ಹೊಂದಿತ್ತು. ಹೊಳೆ ಒಳಗೆ ತರಿಗಳು ಬಂದು, ಹೌದು, ಆ ಸುಳಿಗಳು ಮತ್ತು ತರಿಗಳು ಬಂದು ನಾವು ಅಕ್ಕಡೋ ನೀ ಕಡೆ ಮಕ್ಕಡೋ ನೀ ಕಡೆ ಮಾಡಕ್ ಚಾಲು ಆಯ್ತು. ಹೌದು ಹೌದು, ಆ ನಟ್ಟು ನೋಡು ಒಳಗೆ ಕೂತಿದ್ರು, ನಾವನ್ನ ಕೂತಿದ್ರು ಹೆಣಮಗಳು. ಹೌದು, ಅಕ್ಕಿ ಏನನ್ಬೇಕಾಯ್ತಪ್ಪ ಅಂತಂದ್ರ, ಏನ ಅಂಬಿಗನ ನಾನು ನಂಬಿಗಿಟ್ಟಿದ್ದೆ ಭಗವಂತ, ನೀನು ನನ್ನ ಕಡೆಗೆ ಆಸೆ ಭಗವಂತ, ಅಂಬಿಗ ಅಂಬಿಗ ನಾನು ನಿನ್ನ ನಂಬಿದೆ ಅಂತ ಹೇಳಕ್ಕೆ ಅಂಬಿಗೆ ಅಂದ ಮ್ಯಾಲ ಆ ನಂಬಿಗೆ ಇಡಬೇಕಾಗಿತ್ತು. ಅಕ್ಕಿ ಏನ್ ಮಾಡುದು, ನೀವು ಏನು ನನ್ನ ಮುಡುಗಿಸ್ತ ಅಂತ ತಿಳ್ಕೊಂಡು ಏನ್ ಮಾಡುದು, ಎಲ್ಲವನ್ನ ಮ್ಯಾಲ ಮತ್ತ ಮುಂದೆ ಜರ ಮುಂದೆ ಹೋಯ್ತು. ಎಲ್ಲ ಮನೆ ಬಿಟ್ಟು ಓಮ ನಮ ಶಿವ, ಓಮ ನಮ ಶಿವ, ಓಮ ನಮ ಶಿವ ಚಾಲು ಮಾಡ್ದಾಯ್ತು. ಗಲಿಗೊಂಡು ಚಾಲು ಇತ್ತು. ಅವಾಗ ಅಂದ ಅಂದ್ಯಗರ ಶರಣಯ್ಯ, ನೀನು ಅಕಾಡಿನ ಅಲ್ಲ, ನೀ ಈ ಕಾಡಿನ ಇಲ್ಲ, ಒಂದು ದಾಂಡಿ ನಿನಗಿಲ್ಲ, ಅಂಬಿಗೆನ ನಾನು ನಂಬಿಗಿಲ್ಲ, ಎಲ್ಲ ಮನೆ ನಾನು ನಂಬಿಗಿಲ್ಲ, ಶಿವನ ನಾನು ನಂಬಿಗಿಲ್ಲ ಅಂದಾಗ ಅಂಬಿಗರ
ಲಕ್ಷ್ಮಣ ಅಲ್ಲೇ ಮುಳುಗ್ಯಾರ. ಈ ಸದ್ಯ ಹೇಳಪ್ಪ ಹತ್ತೂರು ತಾಲೂಕು ಮಾಡುವಾಗ ಗದ್ದೆ ಲಕ್ಷ್ಮಿ ಅಂತಕ್ಕಂತ ಈ ಸದ್ಯ ನಾ ಮಾಡುದು ಹೊಳೆಗೆ ನಟ್ಟು ಉಳ್ಕೊಂಡು. ಹೌದು ಹೌದು ನೋಡ್ ಹೊಳೆಗಾದ್ರೆ ಗುಡಿ ನಟ್ ನೋಡು ಹೊಳೆಗಾದ ಗದ್ದೆ ಲಕ್ಷ್ಮಿ ತಿನ್ನಾಗುವಂತದ್ದು ಸದ್ಯ ಆ ದೇವರಿಗೆ. ಹೌದು ಹೊರಮರಕ್ಕೆ ಉಳ್ಕೊಂಡಾರ. ಏನೇ ಹೇಳು ನಂಬಿಗೆ ಒಬ್ಬನ ಮೇಲೆ ಇಟ್ಟಾಗ ಹೋಗಿ ದಂಡಿಗೆ ಮುಟ್ಟಿಸ್ತಾನ ಅಂತ ಮಾತು ಹೇಳೈತಿ. ಇಂಥ ಒಂದು ಅಂಬಿಗರ ಸಮಾಜ ಅಂದ್ರೆ ಸಾಮಾನ್ಯ ಸಮಾಜ ಅಲ್ಲ. ಈ ಸಮಾಜದಾಗ ತಮ್ಮ ಕೋಳಿ ಸಮಾಜದಾಗ ತಮ್ಮ ಹಾರು ಹುಟ್ಟಿ ಅಂದ್ರೆ ಹುಲಿ ಎನಿಸಿಕೊಂಡ ಕೋಳಿ ಸಮಾಜ ಹುಲಿ ಹುಟ್ಟೋದಕ್ಕ ಹೆರೋತಮ್ಮ ಈ ಜಗತ್ತುಂಬ ಹೆಸರುವಾಸಿ ಮಾಡೋದ್ರು. ಹೌದು ಹೌದು ಈ ಸದ್ಯ ಈ ಭಾಗದಲ್ಲಿ ಬಾಬುರಾವ್ ಚಿಂಚುಣಸೂರ್ ಅವ್ರ ಅದಾರ. ಹೌದು ಹೌದು ಈ ಭಾಗದಾಗ ಯಾರದಾರ? ಹೌದು ಬಾಬುರಾವ್ ಚಿಂಚುಣಸೂರ್ ಅವ್ರ ಅದಾರ. ಹೌದು ಅದಕ್ಕೆ ತಮ್ಮ ಹೆಂಡ್ರ ನಿನ್ನವ್ರ ಅಂದ್ರೆ ಹೆಂಡ್ರ ನಿನ್ನವರಲ್ಲ ಮಕ್ಕಳು ನಿನ್ನವರಲ್ಲ ಬಂದು ಬರಗ ನಿನ್ನವರಲ್ಲ. ಹೌದು ಹೌದು ಅದಕ್ಕೆ ಹೇಳ್ತಾರೆ ಮಹಾತ್ಮರನ್ನ ಮಾತು ಇಲ್ಲ. ಏನ್ ಹೇಳ್ತಾನೆ ಕೇಳು ಹೇಳ್ರಿ. ಯಾಕೆ ಬಣದ ತಮ್ಮ ಮಾಯನಚ್ಚಿ ಸಂಸಾರ ನೆಚ್ಚಿ ಎಲ್ಲರ ಮಾಡುವುದು ತಮ್ಮ ಹೊತ್ತಿಗಾಗಿ ತಾನಿ ಹೆಂಗ ಸತ್ಪಾದಿ ನಿನ್ ಬಿಟ್ಟು ನಾ ಹೆಂಗ ಹಿಂದ ನಂಗ ಲೆಕ್ಕಿ ನಾ ಹೆಂಗ ಮಾಡ ಮಾಮ ನಾ ಹೆಂಗ ಬದುಕಲಿ ಮಾಮ ನಾನು ಕೈ ಕೊಟ್ಟು ಹೋದೆ ಮಾಮ ನನ್ನ ಯಾರ ಕೈಗೆ ಬಿಟ್ಟು ಹೋದೆ ಮಾಮ ಹಿಂಗೆಲ್ಲ ಮಹಾತ್ಮರು ಮಾತಾಡ್ತಾರ. ಅದಕ್ಕ ಯಾರು ನಮ್ಮವರಲ್ಲ, ಹೆಂಗ್ರು ನಮ್ಮವರಲ್ಲ, ಮಕ್ಕಳು ನನ್ನವರಲ್ಲ, ಬಂಧು ಬಳಗ ನನ್ನವರಲ್ಲ. ನೀವು ಭಗವಂತನ ಸೇವಾ ನಾವೆಲ್ಲರೂ ಕೂಡ ದ್ಯಾಮೋತಾಯಿ ಸೇವಾ ಬರ್ತಿದ್ದು ನೀನು ಪ್ರೀತಿಯಿಂದ ಮಾಡಿದಪ್ಪ ಅಂತಂದ್ರ ನಮಗೆಲ್ಲರಿಗೆ ಭಗವಂತ ದಾರಿ ಕೊಡ್ತಾನ ಅಂತಕ್ಕಂಥ ಮಾತು ಹೇಳೈತಿ. ಒಂದು ಮಾತು ಹೌಸ್ಯ ನೌಸ್ಯ ಗೌಸ್ಯ ಮೂರು ಮಂದಿ ಬೇಕಲ್ಲ ಕಕ್ಕ.
ಸಭಾದೊಳಗ ಹೌಸ್ಯ ಮತ್ತು ನೌಸ್ಯ ಘೌಸ್ಯ ಮೂರು ಮಂದಿ ಇದ್ರ ಸಭಾ ಚಂದ್ರಿ. ಹಾ, ಅದಕ್ಕೆ ಎಲ್ಲಾರು ಇದ್ರ ಸಭಾ ಚಂದ್ರ. ಯಾಕನಿಕ ಕುಂದಿರ್ತಾರೆ ಇರ್ಲಿ, ನಮ್ ಕಾಕೋರ್ ಕೂಡ 100 ರೂಪಾಯಿ ಕೊಟ್ಟಾರ. ಅವ್ರು ಕೂಡ ಭಗವಂತ ಗುರುಲಿಂಗೇಶ್ವರ ಮಹಾಲಿಂಗೇಶ್ವರ ದ್ಯಾಮೋತಾಯ ನರಗ ಮತ್ತೆ ಸುಖ ಸಂಪತ್ತ ಭೋಗವಾಗಿ ಕೊಟ್ಟ ಕಾವಲಂದ ದೇವರಲ್ಲಿ ಬೇಡಿಕೆರುದು. ನನ್ನ ಮಾತು ಹೇಳಬೇಕು ಇಲ್ಲಿ ಸಭಾ ಸ್ವಲ್ಪ ಶಾಂತರ ಬಹಳ ಚಂದದ ಮಾತ ಹೇಳ್ರಿ. ಅದ ಮುಗಿಸ್ಬೇಕ ಮುಂದಿನ ಮಾತು. ಯಾವ್ದಮ್ಮ ಆತ್ಮರಾಗಿರ್ತಕ್ಕಂಥ ಶೇಖಪ್ಪಣ್ಣ ಸಿದ್ದರಾಮಯ್ಯ ಸಾಕಿಲ್ಲ ಮುಡುಗುಳಗ್ರನ್ನ ಹೇಳಿ ಕೂಡ 101 ರೂಪಾಯಿ ಕಳಕಾಣಿ ಕೊಡ್ತಾರ. ಅವರು ಕೂಡ ರೇವಣಸಿದ್ಧ ಮಾಡಿಂಗ್ರೆ ಬೀರದೇವ ತಟ್ಟಿಂಗ್ರೆ ದ್ಯಾಮೋತಾಯ ನಿನ್ ಶಿಷ್ಯ ನಂಬಿಗರ ಚೌಡಯ್ಯ ಮಲ್ಲಿಕಾರ್ಜುನ ಬಸವಣ್ಣ ನನ್ನಪ್ಪ ಅರಗುಂಡಿಗೆ ಬಸವಣ್ಣ ಸುಖ ಸಂಪತ್ತ ಭೋಗವಾಗಿ ಕೊಟ್ಟು